ನಾಳೆ ಅಂದರೆ ಶುಕ್ರವಾರದ ದಿನ ವಿಶೇಷವಾದಂತಹ ಏಕಾದಶಿ ಬಂದಿದೆ. ಈ ಏಕಾದಶಿಯ ದಿನದಂದು ನೀವು ಸ್ನಾನ ಮಾಡುವಂತಹ ನೀರಿಗೆ ಈ ವಸ್ತುಗಳನ್ನು ಬೆರೆಸಿಕೊಂಡು ಸ್ನಾನವನ್ನು ಮಾಡಿದರೆ ವಿಶೇಷವಾದಂತಹ ಪುಣ್ಯಫಲಗಳು ಪ್ರಾಪ್ತಿಯಾಗುತ್ತೆ. ಏಕಾದಶಿ ಅಂದರೇನೆ, ಶ್ರೀ ಮಹಾವಿಷ್ಣುವಿಗೆ ಪ್ರಿಯವಾಗುವಂತಹ ಒಂದು ವಿಶೇಷವಾದಂತಹ ದಿನ ಈ ಏಕಾದಶಿ. ಹಾಗೂ ದ್ವಾದಶಿ ತಿಂಗಳಿಗೊಮ್ಮೆ ಬರ್ತಾನೆ ಇರುತ್ತೆ, ಆದರೆ ನಾಳೆ ಬರ್ತಕ್ಕಂತಹ ಏಕಾದಶಿ ಇದೆಯಲ್ಲ, ಅದು ಬಹಳನೇ ವಿಶೇಷವಾದಂಥದ್ದು. ಇದನ್ನು ಅಮಲಕ್ಕಿ ಏಕಾದಶಿ ಅಂತ ಕರೀತಾರೆ. ಈ ಏಕಾದಶಿಯ ದಿನದಂದು ನೀವು ಸ್ನಾನ ಮಾಡುವಂತಹ ನೀರಿಗೇನಾದರೂ ಈ ವಸ್ತುಗಳನ್ನ ಬೆರೆಸ್ಕೊಂಡು ಸ್ನಾನ ಮಾಡಿದ್ರೆ ನದಿ ಸ್ನಾನ ಮಾಡಿದಂತಹ ಪುಣ್ಯ ಫಲಗಳು ನಿಮಗೆ ದೊರೆಯುತ್ತೆ. ಎಷ್ಟೋ ಜನ ಸಿಟಿನಲ್ಲಿರ್ತಾರೆ, ಎಷ್ಟೋ ಜನ ನದಿ ಹತ್ರ ಇರೋದಿಲ್ಲ, ಅಂಥವ್ರಿಗೋಸ್ಕರ ಈ ವಿಶೇಷವಾದಂತಹ ಸ್ನಾನ ಮಾಡುವಂತಹ ಒಂದು ಪದ್ಧತಿಯನ್ನು ನಾಳೆಗೆ ತಿಳಿಸ್ಕೊಡ್ತಾ ಇದ್ದೀವಿ. ಇದನ್ನು ಯಾವ ರೀತಿ ಮಾಡಬೇಕು, ಯಾವ ವಸ್ತುಗಳನ್ನ ಬೆರೆಸ್ಕೊಂಡು ಸ್ನಾನ ಮಾಡಿದ್ರೆ ನಮಗಿರ್ತಕ್ಕಂತಹ ಎಲ್ಲ ಕಷ್ಟಗಳು ಕಳೆಯುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವಂತಹ ಎಲ್ಲ ಮಾಹಿತಿ ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಸಾಕ್ಷಾತ್ ಮಹಾವಿಷ್ಣು ಅಂದರೇ ಶ್ರೀ ತಿರುಪತಿ ವೆಂಕಟೇಶ್ವರ ಸ್ವಾಮಿ. ಅಂದರೆ ಮಹಾವಿಷ್ಣುವಿಗೆ ನಾನಾ ರೂಪಗಳಿವೆ, ನಾನಾ ರೀತಿಯಾದಂಥ ಹೆಸರುಗಳಿಂದ ನಾವು ಅವನನ್ನು ಕರಿತೀವಿ. ಅದೇ ರೀತಿಯಾಗಿ ಏಕಾದಶಿಯ ದಿನದಂದು ಕೆಲವರು ಉಪವಾಸವನ್ನು ಮಾಡಿ ಆ ದಿನವನ್ನು ಆಚರಣೆಯನ್ನು ಮಾಡ್ತಾರೆ. ನೀವು ಉಪವಾಸ ಮಾಡೋದಕ್ಕಾಗೋದಿಲ್ಲ, ನಮ್ಮ ಸಮಸ್ಯೆಗಳು ಕಳಿಬೇಕು, ಹಣಕಾಸಿನ ಸಮಸ್ಯೆಗಳು ಕಳಿಬೇಕು, ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಬೇಕು, ಗಂಡ ಹೆಂಡತಿ ಪ್ರೀತಿ ವಿಶ್ವಾಸದ ಚೆನ್ನಾಗಿರಬೇಕು, ಇನ್ನು ಸಂತಾನ ಫಲ ಇಲ್ಲ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗಬೇಕು, ಏನೇ ಒಂದು ಕೋರಿಕೆ ಇರಲಿ, ನಾಳೆ ದಿನ ನೀವು ಈ ರೀತಿಯಾಗಿ ಸ್ನಾನವನ್ನು ಮಾಡಿದ್ದಾದಲ್ಲಿ ನೀವು ಅಂದುಕೊಂಡಂತಹ ಕೆಲಸಗಳು ನಿರ್ವಿಘ್ನವಾಗಿ ನಡೆಯುತ್ತೆ. ಏನು ಮಾಡಬೇಕು, ಸ್ನಾನ ಮಾಡುವಂತಹ ನೀರಿಗೆ ಶ್ರೀ ಮಹಾವಿಷ್ಣುವಿಗೆ ಇಷ್ಟವಾಗುವಂತಹ ವಸ್ತುಗಳಿದು ಅದನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಂಡು ನೋಟ್ ಮಾಡ್ಕೊಳ್ಳಿ. ಮೊದಲನೆಯದಾಗಿ ಪಚ್ಚೆ ಕರ್ಪೂರವನ್ನು ಬೆರೆಸ್ಕೊಳ್ಬೇಕು. ಒಂದು 2-3 ಚೂರಷ್ಟು ಪಚ್ಚೆ ಕರ್ಪೂರವನ್ನು ಬೆರೆಸ್ಕೊಳ್ಬೇಕು. ಎಷ್ಟೋ ಜನಕ್ಕೆ ಪಚ್ಚೆ ಕರ್ಪೂರ ಅಂದ್ರೇ ಗೊತ್ತಿರೋದಿಲ್ಲ. ಪಚ್ಚೆ ಕರ್ಪೂರ ಅಂತ ನೀವು ನೇರವಾಗಿ ಪೂಜೆ ಸಾಮಗ್ರಿಗಳು ಸಿಗುವಂತಹ ಅಂಗಡಿಗಳಲ್ಲಿ, ಗಂದಿಗೆ ಅಂಗಡಿ ಅಥವಾ ಪಂಚಾರಿ ಅಂಗಡಿಗಳಲ್ಲಿ, ಮಾರ್ಕೆಟ್ಗಳಲ್ಲಿ ಇದು ಸಿಗುತ್ತೆ. ಅದನ್ನು ಪಚ್ಚೆ ಕರ್ಪೂರ ಅಂತ ಕೇಳಿ ಖಂಡಿತವಾಗ್ಲೂ ದೊರೆಯುತ್ತೆ. ಅದನ್ನು ಒಂದು 2-3 ಚೂರಷ್ಟು, ಒಂದು ಡಬ್ಬಿ ರೀತಿಯಲ್ಲಿ ಸಿಗುತ್ತದೆ, 2-3 ಚೂರಷ್ಟು ನೀವು ಸ್ನಾನ ಮಾಡುವಂತಹ ನೀರಿಗೆ ಬೆರೆಸ್ಕೊಳ್ಬೇಕು. ಇದರ ಜೊತೆಗೆ ಮನೆಯಲ್ಲಿ ನೀವು ದೇವರ ಕೋಣೆಯಲ್ಲಿ ಇಟ್ಟಿರ್ತೀರಲ್ಲ ಅರಿಶಿಣ, ಆ ಅರಿಶಿಣವನ್ನು 3 ಚಿಟಿಕೆಯಷ್ಟು ಹಾಕಬೇಕು. 3 ಚಿಟಿಕೆಯಷ್ಟು ಅರಿಶಿಣವನ್ನು ಬೆರೆಸ್ಕೊಳ್ಬೇಕು. ಇದರ ಜೊತೆಗೆ ನೀವು ತಪ್ಪದೆ ಮುಖ್ಯವಾಗಿ ಮತ್ತೊಂದು ವಿಶೇಷವಾದಂತಹ ವಸ್ತು ಇದೆ, ಅದು ಏನಪ್ಪ ಅಂದರೆ ಅರಳಿ ಎಲೆಯನ್ನು, ಒಂದು ಎಲೆಯನ್ನು ನೀವು ಸ್ನಾನ ಮಾಡುವಂತಹ ನೀರಿನಲ್ಲಿ ಇಟ್ಟು 5-10 ನಿಮಿಷ ಬಿಟ್ಟು ತದನಂತರ ಸ್ನಾನವನ್ನು ಮಾಡಬೇಕು. ಯಾವ್ಯಾವ ವಸ್ತುಗಳು, ಒಂದು 3-4 ಪೀಸಷ್ಟು ಪಚ್ಚೆ ಕರ್ಪೂರ, 3 ಚಿಟಿಕೆಯಷ್ಟು ಅರಿಶಿಣ, ಜೊತೆಗೆ 1 ಅರಳಿ ಎಲೆ, ಇಷ್ಟು ವಸ್ತುಗಳನ್ನ ನೀವು ಸ್ನಾನ ಮಾಡುವಂತಹ ಬಿಂದಿಗೆ ಆಗಿರ್ಬೋದು, ಬಕೆಟ್ ಆಗಿರ್ಬೋದು, ಆ ನೀರಿನಲ್ಲಿ ಒಂದು 5-10 ನಿಮಿಷ ಬಿಟ್ಟು ತದನಂತರ ಸ್ನಾನವನ್ನು ಮಾಡಬೇಕು. ಈ ರೀತಿಯಾಗಿ ಸ್ನಾನವನ್ನು ನಾಳೆಯ ದಿನ ಏಕಾದಶಿಯ ದಿನ ನೀವು ಮಾಡಿದ್ದಾದಲ್ಲಿ ಸಾಕ್ಷಾತ್ ವಿಷ್ಣುವಿನ ಅನುಗ್ರಹ ಆಗುತ್ತೆ. ವಿಷ್ಣುವಿನ ಅನುಗ್ರಹ ಆಯಿತು ಅಂದರೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಆದಂತೆ. ಮಹಾಲಕ್ಷ್ಮೀ ದೇವಿ ಕರುಣಿಸಿದ್ದಾಳೆ ಅಂದರೆ ನಿಮಗಿರ್ತಕ್ಕಂತಹ ಎಲ್ಲ ದಾರಿದ್ರ್ಯ ದೋಷಗಳು ಕಳೆಯುತ್ತೆ, ಜನ್ಮ ಜನ್ಮಗಳ ಪಾಪಗಳು ಕಳೆದು ಹಣಕಾಸಿನ ಸಮಸ್ಯೆಗಳು ಕಳೆಯುತ್ತೆ, ಜೀವನದಲ್ಲಿ ಅಭಿವೃದ್ಧಿ ಅನ್ನೋದಾಗುತ್ತೆ. ಗುರುಜಿ ನಮಗಿನ್ನೂ ಮಕ್ಕಳಾಗಿಲ್ಲ, ಮದುವೆಯಾಗಿಲ್ಲ, ಮಕ್ಕಳ ಮದುವೆಯನ್ನು ಮಾಡೋದಕ್ಕೆ ದುಡ್ಡು ಹೊಂದಿಸೋಕೆ ಸಾಧ್ಯ ಆಗ್ತಾ ಇಲ್ಲ, ಯಾವುದೋ ಒಂದು ಬಿಸ್ನೆಸ್ ಕೈ ಹಾಕಿದ್ದೀವಿ, ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇದೆ, ಇದಕ್ಕೆಲ್ಲ ಒಂದು ಪರಿಹಾರ ಹೇಳಿ ಅಂದರೆ ನಾಳೆಯ ದಿನ ತಪ್ಪದೆ ಪ್ರತಿಯೊಬ್ಬರು ಈ ಕೆಲಸವನ್ನು ಮಾಡಬೇಕು. ಇನ್ನೊಂದು ವಿಶೇಷವಾದಂತಹ ಅಂಶ ಏನಪ್ಪ ಅಂದರೆ ನೀವು ಅರಳಿ ಎಲೆಯನ್ನು ಇವತ್ತಿನ ದಿನವೇ ಸಂಜೆಯ ಒಳಗಾಗಿ ರಾತ್ರಿ ಒಳಗಾಗಿ ಮನೆಗೆ ತಂದಿಟ್ಕೊಂಡ್ರೆ ಬಹಳನೇ ಒಳ್ಳೆಯದು. ನಾಳೆ ಏಕಾದಶಿ ಇರುತ್ತೆ, ಯಾವುದೇ ಕಾರಣಕ್ಕೂ ಅರಳಿ ಮರದ ಹತ್ರ ಹೋಗ್ಬಿಟ್ಟು ನೀವು ಎಲೆಯನ್ನು ಕೀಳೋದಕ್ಕೆ ಹೋಗ್ಬಿಡಿ. ಅದರಲ್ಲೂ ಮುಖ್ಯವಾಗಿ ಇವತ್ತೇನಾದ್ರು ನೀವು ಎಲೆ ತರ್ತಾ ಇದ್ದೀನಿ ಮನೆಗೆ ಅಂದ್ರೆ ಮನೆ ನೀವು ಮರದಿಂದ ಕಿತ್ತಂತಹ ಎಲೆಯನ್ನು ತರಬಾರ್ದು. ನೆಲದ ಮೇಲೆ ಬಿದ್ದಿರುತ್ತಲ್ಲ ಅದರಲ್ಲಿ ಯಾವುದರೂ ಸುಮಾರಾಗಿರ್ತಕ್ಕಂತಹ ಚೆನ್ನಾಗಿರುವಂತಹ ಎಲೆಯನ್ನು ತಂದು ನೀವು ಸ್ನಾನ ಮಾಡುವಂತಹ ನೀರಿಗೆ ಬಳಸ್ಕೊಳ್ಬೋದು. ಯಾವುದೇ ಕಾರಣಕ್ಕೂ ಮರದಿಂದ ಕಿತ್ತು ಎಲೆಗಳನ್ನ ತರೋದಕ್ಕೆ ಹೋಗ್ಬೇಡಿ. ನೆಲದ ಮೇಲೆ ಬಿದ್ದಿರ್ತಕ್ಕಂತಹ ಅರಳಿ ವೃಕ್ಷದ ಎಲೆಯನ್ನು ನೀವು ತಂದು ಸ್ನಾನಕ್ಕೆ ಬಳಸ್ಕೊಳ್ಬೇಕು. ಈ ರೀತಿಯಾಗಿ ಈ 3 ವಸ್ತುಗಳನ್ನ ಇಟ್ಕೊಂಡು, ಈ 3 ವಸ್ತುಗಳನ್ನ ಬೆರೆಸ್ಕೊಂಡು ನೀವು ಸ್ನಾನ ಮಾಡಿದ್ರೆ ಏನಪ್ಪ ಆಗುತ್ತೆ,
ಪಚ್ಚೆ ಕರ್ಪೂರ ಅಂದ್ರೆ ವೆಂಕಟೇಶ್ವರ ಸ್ವಾಮಿಗೆ ಬಲು ಪ್ರಿಯವಾದಂತಹ ವಸ್ತು. ಇನ್ನು ಅರಿಶಿಣ ಅಂದ್ರೆ ಮಹಾಲಕ್ಷ್ಮೀ ದೇವಿ, ಅರಳಿಯಲೆಯಲ್ಲಿ ಮಹಾವಿಷ್ಣುವಿನ ವಾಸಸ್ಥಳ ಇರುತ್ತೆ. ಆದ್ರಿಂದ ಈ ಮೂರು ವಸ್ತುಗಳನ್ನ ಬೆರೆಸ್ಕೊಂಡು ಸ್ನಾನವನ್ನ ಮಾಡಿದ್ರೆ ನಿಮಗಿರ್ತಕ್ಕಂತಹ ಪಾಪ ಕರ್ಮಗಳು ಕಳೆಯುತ್ತೆ, ನಿಮ್ಮ ದೇಹದಲ್ಲಿ ಇರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳು ಕಳೆಯುತ್ತೆ, ಎಲ್ಲ ನೆಗೆಟಿವ್ ಎನರ್ಜಿಗಳು ತೊಲಗಿ ಹೋಗುತ್ತೆ. ಏಕಾದಶಿ ಬಹಳ ಒಳ್ಳೆಯದು. ಯಾವಾಗ ಸ್ನಾನ ಮಾಡಬೇಕು ಅಂದ್ರೆ ನೀವು ನಾಳೆಯ ದಿನ ಸೂರ್ಯ ಉದಯಿಸುವ ಮುನ್ನವೇ ಸ್ನಾನ ಮಾಡಬೇಕು, ಸೂರ್ಯ ಹುಟ್ಟಕ್ಕಿಂತ ಮುಂಚೆಯೇ ಸ್ನಾನ ಮಾಡಬೇಕು. ಆದ್ರಿಂದ ಎಲ್ಲ ವಸ್ತುಗಳನ್ನ ಇವತ್ತು ಸಂಜೆನೆ ನೀವು ತಂದಿಟ್ಕೊಂಡ್ರೆ ಬಹಳನೇ ಒಳ್ಳೆಯದು. ಈ ವಿಶೇಷವಾದ ಏಕಾದಶಿಯ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ತಪ್ಪದೆ ಜೈ ಮಹಾವಿಷ್ಣು ಅಂತ ಬರೆದು ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.